ನೀವು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। ಜಿಲ್ಲೆಯಲ್ಲಡೆ ಪವರ್ ಕಲಿಗಳ ಪ್ರತಿಭಟನೆ ವಿದ್ಯುತ್ ಇಲಾಖೆ ಖಾಸಗೀಕರಣಗೊಂಡರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಉತ್ತರ ಪ್ರದೇಶದಲ್ಲಿನ ಯುವತಿ ಮೇಲಿನ ಅತ್ಯಾಚಾರ ಖಂಡಿಸಿ ಕನ್ನಡ ಸೇನೆ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಎರಡು ಸಂಘಟನೆಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ಕೊಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನಗೌಡರಿಗೆ ಬೀಳ್ಕೊಡುಗೆ ಸಂಭ್ರಮ ಸಿಬ್ಬಂದಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆಯ ಮಹಾಪೂರ ಪಾಂಡಪುರದಲ್ಲಿ ಚಿಕ್ಕಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಾಮಿಲ್ ತಿಮ್ಮೇಗೌಡರಿಗೆ ಜೆಡಿಎಸ್ ಪಕ್ಷದಿಂದ ಶ್ರದ್ಧಾಂಜಲಿ ಸಭೆ ಎಸ್ ಪುಟ್ಟರಾಜರವರಿಂದ ತಿಮ್ಮೇಗೌಡರ ಬಗ್ಗೆ ಮೆಚ್ಚುಗೆ ನೋಡಿ। ಉತ್ತರ ಪ್ರದೇಶದಲ್ಲಿ ನಡೆದ ಹೆಣ್ಣು ಮಗಳ ಮೇಲಿನ ಅತ್ಯಾಚಾರ ಕೊಲೆ ಮತ್ತು ವಾರಸುದಾರರಿಗೆ ಮಾಹಿತಿ ನೀಡದೆ ಮೃತದೇಹಕ್ಕೆ ಬೆಂಕಿಯನ್ನ ಇಟ್ಟವರ ಕ್ರೌರ್ಯವನ್ನ ಖಂಡಿಸಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕನ್ನಡ ಸೇನೆ ಮತ್ತು ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿದ್ದಾರೆ। ಈ ಸಂದರ್ಭದಲ್ಲಿ ಎರಡು ಸಂಘಟನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು। ಜನಪರವಾದ ಆಡಳಿತ ದೃಷ್ಟಿಯಿಂದ ವಿಂಗಡಣೆಯಾಗಿದ್ದ ಕೃಷಿ ಸಂಬಂಧಿತ ಕೆಲ ಇಲಾಖೆಗಳನ್ನು ಒಟ್ಟುಗೂಡಿಸುವ ಅವೈಜ್ಞಾನಿಕ ಪ್ರಯತ್ನ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನಡೆ ಇದೀಗ ಅಗತ್ಯ ಇಲಾಖೆಗಳನ್ನು ಖಾಸಗೀಕರಣಗೊಳಿಸುತ್ತಿರುವುದು ರೈತಾಪಿ ವರ್ಗ ಮಾತ್ರವಲ್ಲದೆ ಸರ್ಕಾರಿ ನೌಕರರ ಆಕ್ರೋಶಕ್ಕೂ ಕಾರಣವಾಗುತ್ತಿದೆ। ಹೌದು, ಮೈಸೂರು ವಿಭಾಗದ ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮದ ಮಂಡ್ಯ ಜಿಲ್ಲೆ ನಾಗಮಂಗಲ ಉಪವಿಭಾಗ ವಿದ್ಯುತ್ ಇಲಾಖೆ ನೌಕರರು ಕಪ್ಪು ಪಟ್ಟಿ ಧರಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ।
ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ನೌಕರರ ಸಂಘದ ನಿರ್ದೇಶಕ ನಾಗರಾಜ್ ಈ ದೇಶದ ಬೆನ್ನೆಲುಬು ರೈತನ ನೀರಾವರಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಮೂಲಕ ಉದ್ಯಮಿಗಳ ಬೆಂಬಲಕ್ಕೆ ನಿಂತಿರುವ ಸರ್ಕಾರ ಸುಗ್ರೀವಾಜ್ಞೆ ತರುವ ಮೂಲಕ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸುತ್ತಿದೆ ಇಂತಹ ಅವೈಜ್ಞಾನಿಕ ಕಾಯ್ದೆಯಿಂದ ಲಕ್ಷಾಂತರ ನೌಕರರ ಬದುಕು ಬೀದಿಗೆ ಬೀಳಲಿದೆ ಈ ಹಿಂದೆ ಇದೇ ವಿಷಯವಾಗಿ ಪ್ರತಿಭಟನೆ ಮಾಡಲಾಗಿತ್ತು ಅಂದಾಗ್ಯೂ ಸರ್ಕಾರ ಖಾಸಗೀಕರಣ ನಿರ್ಧಾರವನ್ನು ಬದಲಾಯಿಸಿಲ್ಲ ಈ ಕೂಡಲೇ ಖಾಸಗೀಕರಣ ಕಾಯ್ದೆ ಹಿಂಪಡೆಯುವ ಮೂಲಕ ರೈತರ ಮತ್ತು ವಿದ್ಯುತ್ ಇಲಾಖೆ ನೌಕರರ ಹಿತ ಕಾಯಬೇಕು ಇಲ್ಲವಾದಲೇ ಹೋರಾಟದ ಸ್ವರೂಪ ತೀವ್ರಗೊಳ್ಳಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ರಾಜ್ಯಾದ್ಯಂತ ಈ ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಹಿಂದೆ 1 ವಾರ 2010 ರಲ್ಲೂ ಪ್ರತಿಭಟನೆ ನಡೆಸಿದ್ದೇವೆ ಬಟ್ ಆದ್ರೂ ಇದನ್ನು ಸುಗ್ರೀವಾಜ್ಞೆ ತರೋದ್ರ ಮೂಲಕ ಲಕ್ಷಾಂತರ ನೌಕರರು ಮತ್ತು ಅಧಿಕಾರಿಗಳ ಕುಟುಂಬನ ಬೀದಿಗೆ ಪಾಲು ಮಾಡುವಂತ ಈ ನಿರ್ಧಾರ ಬೇಡ ಮತ್ತೆ ಈ ರಾಜ್ಯದ ಬೆನ್ನೆಲುಬು ಈ ದೇಶದ ಬೆನ್ನೆಲುಬು ರೈತಾಪಿ ವರ್ಗಕ್ಕೆ ಅನಾನುಕೂಲ ಆಗ್ತದೆ ಇವರು ಮೀಟರ್ ಹಾಕಿ ಪ್ರತಿಯೊಂದು ಈಗ ಬಂಡವಾಳಶಾಹಿ ಅಂತ ಅಂದಮೇಲೆ ಅವರ ಉದ್ಯಮನ ಅವರು ಲಾಭ ಮಾಡೋ ಉದ್ದೇಶದಿಂದ ಹೊರತು ಅವರು ಸೇವೆ ಮಾಡೋ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಈ ಕಂಪನಿಗಳನ್ನ ಖಾಸಗೀಕರಣಕ್ಕೆ ಉಪಯೋಗಿಸಿಕೊಳ್ಳೋದಿಲ್ಲ ಆದ್ರಿಂದ ನಮ್ಮ ನೌಕರರಿಗೂ ಅನಾನುಕೂಲ ಆಗ್ತದೆ 1 ಲಕ್ಷ ಕುಟುಂಬ ಬೀದಿ ಪಾಲಾಗ್ತದೆ ಈಗ ಏನು ರಾಜ್ಯದಲ್ಲಿ ಇದಾರೆ ಬಿಲೋ ಪವರ್ ಇದು ಬಿಪಿಎಲ್ ನವರು ಇರ್ಬೋದು ದಲಿತರು ಇರ್ಬೋದು ಶೋಷಿತರು ಇರ್ಬೋದು ಈ ತರದವ್ರಿಗೆಲ್ಲ ಏನು ಸರ್ಕಾರದಿಂದ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ಸಿಗ್ತದೆ ಆ ರಿಯಾಯಿತಿಗಳು ಕಟ್ ಆಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳವಾದ ಮಾರಕವಾದಂತ ಈ ಯೋಜನೆಯನ್ನ ಈ ಕಾಯ್ದೆಯನ್ನ ತರಬಾರ್ದು 2003 ವಿದ್ಯುತ್ ಕಾಯ್ದೆನ ಏನಿತ್ತು ಅದು ಅಮೆಂಡ್ಮೆಂಟ್ ಹಂಗೆ ಇರಲಿ ಅದು ತಿದ್ದುಪಡಿ ಮಾಡೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಮತ್ತೆ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಯಾಗಿ ನಮ್ಮ ವಿದ್ಯುತ್ ಜಲವಿದ್ಯುತ್ ಅನ್ನು ಉತ್ಪಾದಿಸಿದಂತ ರಾಜ್ಯ ಈ ರಾಜ್ಯದಿಂದ ಈ ತರ ಆಗಿದ್ರು ಅಂತ ವಿಚಾರದಲ್ಲಿ ಖಾಸಗೀಕರಣ ಮಾಡಿ ಇಡೀ ನೌಕರರು ಮತ್ತೆ ಇಲ್ಲಿ ಬೀದಿಗೆದಾರರು ಪ್ರತಿಯೊಬ್ಬರ ಕುಟುಂಬಗಳನ್ನು ಇದರಿಂದ ನಡೀತಾ ಇದೆ ಈ ಕುಟುಂಬಗಳನ್ನ ಬೀದಿ ಪಾಲು ಮಾಡೋದ್ರಿಂದ ಒಳ್ಳೇದಾಗೋದಿಲ್ಲ ಅನ್ನೋ ವಿಚಾರವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆ ಮೂಲಕ ನಾವು ಸೂಚಿಸ್ತಾ ಇದ್ದೀವಿ ಈ ಸಂದರ್ಭ ನೌಕರರ ಸಂಘದ ನಿರ್ದೇಶಕ ಕುಮಾರ್ ಜವರೇಗೌಡ ಹರೀಶ್ ಬೀರಪ್ಪ ದಿಲೀಪ್ ಹಾಗೂ ಲೋಕೇಶ್ ಸೇರಿದಂತೆ 150ಕ್ಕೂ ಹೆಚ್ಚು ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕೋವಿಡ್ಗೆ ಬಲಿಯಾದ ಚಿಕ್ಕಾಡೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯ ಸಾಮಿಲ್ ತಿಮ್ಮೇಗೌಡರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಜೆಡಿಎಸ್ ಪಕ್ಷದ ವತಿಯಿಂದ ಪಾಂಡವಪುರ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಭಾಂಗಣದಲ್ಲಿಂದು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿಎಸ್ ಪುಟ್ಟರಾಜರವರು ಮಹಾಮಾರಿ ಕರೋನಾಗೆ ತಿಮ್ಮೇಗೌಡರು ಬಲಿಯಾದದ್ದು ನೋವಿನ ಸಂಗತಿ ಮುಂದಿನ ದಿನಗಳಲ್ಲಿ ಈ ಮಹಾಮಾರಿ ಕರೋನಾ ಮತ್ತಷ್ಟು ಉಲ್ಬಣಗೊಳ್ಳುವ ಕಾರಣ ಪ್ರತಿಯೊಬ್ಬರೂ ಜಾಗೃತಿ ವಹಿಸಬೇಕು ಎಂದರು ಚಿಕ್ಕಾಡ ಕ್ಷೇತ್ರದ ಸದಸ್ಯರಾಗಿದ್ದ ತಿಮ್ಮೇಗೌಡರು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ದುಡಿದಿದ್ದಾರೆ ಇಷ್ಟು ಬೇಗ ಅವರು ಸಾವನ್ನಪ್ಪುತ್ತಾರೆ ಎಂಬ ಸುಳಿವು ಯಾರಿಗೂ ಇರಲಿಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡದ ರೀತಿಯಲ್ಲಿ ಒಬ್ಬ ಸದಸ್ಯರಾಗಿ ಮಾಡಿ ತೋರಿಸಿದ್ದಾರೆ ಎಂದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಅಶೋಕ್ ನಾಗರತ್ನ ಶಾಂತಲಾ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ನವೀನ್ ವೆಂಕಟೇಶ್ ಸದಸ್ಯರಾದ ವಿಎಸ್ ನಿಂಗೇಗೌಡ ರಾಧಮ್ಮ ಗಾಯತ್ರಿ ಕಾಂತರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಯಶವಂತ್ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂಬಿ ಶ್ರೀನಿವಾಸ್ ಟಿಎಪಿಸಿಎಂಎಸ್ ನಿರ್ದೇಶಕರಾದ ಡಿ ಶ್ರೀನಿವಾಸ್ ಕಣಿವೆ ಯೋಗೇಶ್ ಇದ್ದರು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡುವಂತ ಭಾಗ್ಯನೂ ನನಗೆ ಸಿಕ್ಕಿದೆ ಇದೇನಂತ ಭಾವಿಸ್ಬೇಕು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಅವಳ ಮಾತನಾಡ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ಗೆಳೆಯವರು ತೋಮೇಶ್ವರ ಈಗ ತಾನೆ ಹೇಳಿದ್ರು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಪ್ರಪಂಚನೇ ತಳಕು ಬೆಳಕು ಮಾಡಿರ್ತಕ್ಕಂಥ ಈ ಕೋವಿಡ್-19 ವೈರಸ್ಸು ಯಾರನ್ನ ಹೇಗೆ ಬಾಯಿ ಮುಚ್ಚಿಸ್ತಾ ಇದೆ ಅಂತಕ್ಕಂಥದ್ದು
ಜೇಷ್ಠದಲ್ಲಿ ಲಾಕ್ಡೌನ್ ಆಯಿತು ಆ ದಿನದಿಂದ ಪ್ರತಿಯೊಬ್ಬರು ಜಾಗೃತರಾಗಿರಬೇಕು ಎಲ್ಲರೂ ಬಹಳ ಚೆನ್ನಾಗಿ ಅವರು ನಡೆದುಕೊಂಡಂಥ ಎಲ್ಲ ವಿಚಾರಧಾರೆಗಳನ್ನು ಸಮಗ್ರಿಸಿದ್ದೀವಿ ಅಪ್ರೂವ್ ಮಾಡಿಸಿ ಯಾವ್ದಾರ ಸೈನ್ ಆಗ್ತಾ ಇದ್ರೆ ಅವತ್ತೇ ನನಗೆ ಸಂದೇಶ ಬರಬೇಕು ತಿಮ್ಮೇಗೌಡ ಬೇರೆ ಮಾಡ್ಕೊಂಡವ್ರೆ ಅದೇನು ನೋಡಿ ಅಂತೇಳಿ ಅಷ್ಟು ಮಟ್ಟಿಗೆ ಆ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೆ ವೈಯಕ್ತಿಕವಾಗಿ ಯಾವತ್ತೂ ಅವರು ನನ್ನ ಕೈಗೆ ಯಾವ ಸೈನ್ ಹಾಕಿಲ್ಲ ಅಂತ ಒಬ್ಬ ಮಹಾನ್ ನಾಯಕನ ನಾವು ಕಂಡಿದ್ದೇವೆ ಇಂದು ಕೆಆರ್ಪೇಟೆ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪಟ್ಟಣದ ವರ್ತಕರು ಹೋಟೆಲ್ ಮಾಲೀಕರು ಮಾಂಸದ ಅಂಗಡಿಗಳ ವ್ಯಾಪಾರಿಗಳು ಹಾಗೂ ಬ್ಯಾಂಕ್ಗಳ ವ್ಯವಸ್ಥಾಪಕರ ಸಭೆ ನಡೆಸಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಕೊರೋನಾ ನಿಯಂತ್ರಣ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದ ಅಂಗಡಿಗಳು ಹಾಗೂ ಹೋಟೆಲ್ಗಳನ್ನು ಬಂದ್ ಮಾಡಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಶಿವಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನಲ್ಲಿ ಅದ್ದೂರಿ ಮದುವೆಗಳು ಬೀಗರ ಊಟಗಳು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಚಂದಗೊನ್ನಳ ಅಮ್ಮ ಕ್ಷೇತ್ರದಲ್ಲಿ ಚಿತ್ರಗಳನ್ನು ಬಂದ್ ಮಾಡಿಸಲಾಗಿದ್ದು ಪರವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ವಿವರಿಸಿದರು ಹೋಟೆಲ್ಗಳು ಕ್ಯಾಂಟೀನ್ಗಳು ಹಾಗೂ ರಸ್ತೆ ಬದಿಯ ಪಾನಿಪುರಿ ಗಾಡಿಗಳು ಸ್ವಚ್ಛತೆಯನ್ನು ಕಾಪಾಡಬೇಕು ಕುಡಿಯಲು ಬಿಸಿನೀರು ಹಾಗೂ ಕೈಗಳಿಗೆ ಸ್ಯಾನಿಟೈಸರ್ ನೀಡಬೇಕು ಮಾಸ್ಕ್ ಧರಿಸದೆ ಅಡ್ಡಾಡುವವರಿಗೆ ಕಡ್ಡಾಯವಾಗಿ ನಾಳೆಯಿಂದಲೇ 500 ರು ದಂಡ ವಿಧಿಸಲಾಗುವುದು ಕೊರೋನಾ ಮಹಾಮಾರಿಯ ಅಟಾಸದ ನಿಯಂತ್ರಣಕ್ಕೆ ಜನಸಾಮಾನ್ಯರು ಹಾಗೂ ವರ್ತಕರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ತಹಶೀಲ್ದಾರ್ ಶಿವಮೂರ್ತಿ ಮನವಿ ಮಾಡಿದರು ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಪರಿಸರ ಎಂಜಿನಿಯರ್ ರುದ್ರೇಗೌಡ ಆರೋಗ್ಯ ಪರಿವೀಕ್ಷಕರಾದ ಅಶೋಕ್ ನರಸಿಂಹ ಶೆಟ್ಟಿ ತಾಲೂಕು ವಿತರಕರ ಸಂಘದ ಅಧ್ಯಕ್ಷ ಡಾ ಕೆಎಸ್ ರಾಜೇಶ್ ಕೆಆರ್ಪೇಟೆ ತಾಲೂಕು ಹೋಟೆಲು ಮಾಲೀಕರ ಸಂಘದ ಅಧ್ಯಕ್ಷ ಅರವಿಂದ್ ಕಾಂತ್ ಹಾಗೂ ಇತರರು ಭಾಗವಹಿಸಿದ್ದರು ಇಬ್ಬರಿಗೆ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು ಕುಡಿಯೋದಕ್ಕೆ ಬಿಸಿನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾವು ಅಂಗಡಿ ಮತ್ತು ಡಾಬಾದ ಮಾಲೀಕರಿಗೆ ಅನ್ನುವ ಸೂಚನೆಯನ್ನು ನಾವು ನೀಡಿದ್ವಿ ಮತ್ತು ಅದೆಲ್ಲ ಸಾರ್ವಜನಿಕರಿಗೆ ಯಾರು ಮಾಸ್ಕ್ನೇ ಧರಿಸದಂತೆ ಓಡಾಡ್ತಾರೆ ಮತ್ತು ಅಂಥವ್ರನ್ನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಮತ್ತು 500 ರೂಪಾಯಿ ಏನು ಸರ್ಕಾರ ಈಗ 1,000 ರೂಪಾಯಿ ಮಾಡಿದ್ದಾರೆ 500 ರೂಪಾಯಿಂದ 1,000 ರೂಪಾಯಿ ದಂಡವನ್ನು ಹೆಚ್ಚಿಸಿದ್ದಾರೆ ಮಹಾನಗರ ಪಾಲಿಕೆಗಳಲ್ಲಿ ಮತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 500 ರೂಪಾಯಿ ದಂಡವನ್ನು ವಿಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಚೀಫ್ ಆಫೀಸರ್ಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಮಾಡಿದ್ದೀನಿ ನಾಳೆಯಿಂದ ಯಾರು ಮಾಸ್ಕನ್ನು ಹಾಕದಂತೆ ನಮ್ಮ ನಗರ ಪ್ರದೇಶಗಳಲ್ಲಿ ಓಡಾಡ್ತಾರೋ ಅಂಥವ್ರ ಮೇಲೆ ನೀವು ಮಾಸ್ಕ್ ದಂಡವನ್ನು ಕಡ್ಡಾಯವಾಗಿ ಹಾಕಿ ಯಾರು ಮಾಸ್ಕ್ ದಂಡವನ್ನು ಹಾಕೋದಿಲ್ಲೋ ಅವ್ರ ಮೇಲೆ ಕಾನೂನು ರೀತಿಯಾದಂಥ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ಕೈಗೊಳ್ಳಿ ಅಂತೇಳಿ ನಾನು ಅವ್ರಿಗೆ ಸೂಚನೆ ನೀಡಿದ್ದೀನಿ ಮತ್ತು ಮದುವೆ ಮಾತ್ರ ನಾವು ಪರ್ಮಿಷನನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡು 50 ಜನಕ್ಕೆ ಮಾತ್ರ ಮದುವೆಯಲ್ಲಿ ಭಾಗವಹಿಸ್ಬೋದು ಮದುವೆ ಬಿಟ್ಟು ಬೀಗ್ರೂಟ್ ಆಗ್ಬೋದು ನಾಮಕರಣ ಆಗ್ಬೋದು ಮತ್ತು ಗೃಹಪ್ರವೇಶ ಆಗ್ಬೋದು ಈ ಥರ ಯಾವುದೇ ಕಾರ್ಯಕ್ರಮವನ್ನು ಯಾರೂ ಕೂಡ ಮಾಡುವ ಹಾಗಿಲ್ಲ ಮುಂದಿನ ದಿನಗಳಲ್ಲಿ ಕರೋನಾ ಪಾಸಿಟಿವ್ ರೇಟ್ ಅತಿ ಹೆಚ್ಚಾಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಚಳಿಗಾಲ ಬರ್ತಾ ಇರೋದ್ರಿಂದ ಈ ವೈರಸ್ ತೀವ್ರವಾಗಿ ಹಬ್ಬುವ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಒಂದು ಕಡೆ ಸೇರಿದ ರೀತಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸಲ್ಲಿ ನೀವು ಇರಬೇಕು ಮತ್ತು ಯಾವುದೇ ರೀತಿಯಾದಂತಹ ಶುಭ ಸಮಾರಂಭದಲ್ಲಿ ನೀವು ಭಾಗವಹಿಸಬಾರ್ದು ಅಂತೇಳಿ ಸಾರ್ವಜನಿಕರಲ್ಲಿ ನಾವು ಕಳಕಳಿಯನ್ನು ನಾವು ಬೇಡ್ಕೊತಾ ಇದ್ದೀವಿ ಯಾರಾದರೂ ಬೀಗ ಊಟ ಮಾಡೋದಾಗಲಿ ಬೇರೆ ಈ ಥರ ಶುಭ ಸಮಾರಂಭ ಮಾಡೋದಲ್ಲಿ ಕಂಡುಬಂದರೆ ನಾವು ಅವ್ರನ್ನ ಎಲ್ಲ ವಸ್ತುಗಳನ್ನ ಸೀಜ್ ಮಾಡಿ ಅವ್ರ ಮೇಲೆ ನಾವು ಕಾನೂನಾತ್ಮಕವಾದಂತಹ ಕಠಿಣವಾದ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತೇಳಿ ಸಾರ್ವಜನಿಕರು ಈ ಮೂಲಕ ಹೇಳ್ತಾ ಇದ್ದಾರೆ ಅದೇ ಈಗ ಚಂದ್ರಗುಳಮ್ಮ ದೇವಸ್ಥಾನದಲ್ಲಿ ನಿನ್ನೆ ಪರ ಮಾಡ್ತಿದ್ರು ಎಲ್ಲರೂ ಕೂಡ ಬಂದ್ ಮಾಡಿದ್ವಿ ಯಾವುದೇ ಪರ ಆಗಲಿ ಯಾವುದೇ ಸಾಮೂಹಿಕ ಭೋಜನಕೂಟ ಆಗಲಿ ಯಾವುದೂ ಕೂಡ ಮಾಡುವ ಹಾಗಿಲ್ಲ ಮದುವೆಗೆ ಮಾತ್ರ ನಾವು 50 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ ಅದನ್ನು ಬಿಟ್ಟು ಯಾವುದೇ ಶುಭ ಸಮಾರಂಭಗಳನ್ನ ನಮ್ಮ ತಾಲೂಕಿನಾದ್ಯಂತ ಯಾರೂ ಮಾಡುವ ಹಾಗಿಲ್ಲ ಯಾರಾದರೂ ಮಾಡೋದು ಕಂಡು ಬಂದರೆ ಸಾರ್ವಜನಿಕರು ನಮಗೆ ಫೋನ್ ಮುಖಾಂತರ ನಮಗೆ ಸೂಚನೆಯನ್ನು ಕೊಟ್ಟರೆ ಅಂಥವ್ರ ಮೇಲೆ ನಾವು ಖಂಡಿತ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ನಾವು ಕಟ್ಟುನಿಟ್ಟಾದಂಥ ಕಾನೂನಿನ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಯಾಕೆಂದರೆ ಇದು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಪಾಸಿಟಿವ್ ರೇಟ್ ಬರ್ತಾ ಇರೋದ್ರಿಂದ ಸಾರ್ವಜನಿಕರು ಎಲ್ಲರೂ ಕೂಡ ಸಹಕರಿಸಬೇಕು ನಮ್ಮ ಜೊತೆಯಲ್ಲಿ ಪುರಸಭೆಗಳ ಜೊತೆಯಲ್ಲಿ ಸಹಕಾರ ನೀಡಿದ್ರೆ ಮಾತ್ರ ನಮ್ಮ ಕೊರೋನಾ ಪಾಸಿಟಿವ್ ರೇಟು ಕಡಿಮೆ ಆಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ಈ ಮೂಲಕ ನಾವು ಹೇಳ್ಕೊಳ್ತೀವಿ ಇದೇ ರೀತಿ ಮಾತ್ರ 50 ಜನಕ್ಕೆ ನಾವು ಪರ್ಮಿಷನ್ ಕೊಡೋದು ಮನೆಯಲ್ಲಿ ಮಾಡೋದಕ್ಕೆ ಯಾರಾದರೂ ಚೌಲ್ಟ್ರಿಗಳಲ್ಲಿ ಮದುವೆ ಮಾಡ್ತಾರೆ ಅದನ್ನು ನಮ್ಮ ಗಮನ ತಗೊಂಡು ಕೇಬಲ್ಸ್ ಗಮನ ತಗೊಂಡ್ಬನ್ನಿ ನಮ್ಮ ಗಮನ ತಗೊಂಡ್ಬನ್ನಿ ಪಾತ್ರ ಇದ್ದರೆ ಎಲ್ಲ ಸೀಜ್ ಮಾಡಿ ಎಫ್ ಐ ಆರ್ ಮಾಡ್ತೀವಿ ನಾವು ಹುಡುಗ ಹುಡುಗಿನ ಕರ್ಕೊಂಡ್ಬಂದ ಸಬ್ಮಿಷನ್ ಆಫೀಸರ್ ಮದುವೆ ಮಾಡ್ತೀವಿ
ಎಲ್ಲ ಡಿ ಸಿ ಅವ್ರು ಹೇಳಿದಾಗೆ ಚೌಲ್ಟ್ರಿ ಮದುವೆ ಮಾಡ್ತಾರೆ ಫಸ್ಟ್ ಹುಡುಗ ಹುಡುಗಿ ಕರ್ಕೊಂಡು ಹೋಗಿ ಸಬ್ಬಿ ಜನ ಆಫೀಸ್ ಕೂರಿಸಿ ಅಲ್ಲ ಮದುವೆ ಮಾಡಿಸ್ಕಳಿಸಿ ಪಾತ್ರೆಗಳನ್ನು ಇದು ಮಾಡಿ ಅಂತ ಏನಾದರೂ ಕಣ್ಣರೆ ಮಾಡೋದು ತೋಟದ ಮನೆಗಳಲ್ಲಿ ಕಣ್ಣರೆ ಮಾಡೋದು ಹಂಗೇನಾರ ಮಾಡೋದ್ರ ಕಂಡು ಬಂದರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯ ಕೇಸ್ ಮಾಡ್ತೀವಿ. ಓನ್ಲಿ ಮದುವೆಗೆ ಮಾತ್ರ 50 ಜನಕ್ಕೆ ಪರ್ಮಿಷನ್ನು, ನಮ್ಮ ಪರ್ಮಿಷನ್ ತಗೊಂಡು ಮದುವೆ ಮಾಡಬೇಕಷ್ಟೇ. ಎಲ್ಲಿ ಮದುವೆ ಮಾಡ್ತೀವಿ ಅಂತ ಹೇಳಬೇಕು. ಯಾವುದೇ ಚೌಲ್ಟ್ರಿಲಿ ಎಲ್ಲೂ ಮಾಡೋಂಗಿಲ್ಲ. ಅಲ್ಲಿ ಮದುವೆನಲ್ಲೂ ಕೂಡ ಯಾವುದೇ ಊಟ ವ್ಯವಸ್ಥೆ ಇಲ್ಲ, ಶಾಮಿಯಾನ ಹಾಕಂಗಿಲ್ಲ. ಜಸ್ಟ್ ಬಂದು ಆರೈಸಿ ದೂರದ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಅಕ್ಷತೆ ಕಾಳ ಹೋಗಬೇಕು ಅಂತ ಸರ್ಕಾರದ ಆದೇಶ ಇರೋದು. ಮದುವೆ ಆದಮೇಲೆ ಯಾರಾದರೂ ಮದುವೆ ಸಿಂಪಲ್ಲಾಗಿ ಮಾಡಿ ಬೀಗೂಟ ಮಾಡೋದೇನಾದ್ರು ಕಂಡು ಬಂದರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕೇಸ್ ಮಾಡ್ತೀವಿ. ನಾವು ನಿನ್ನೆ ಚಂದಗೋಳಮ್ಮ ದೇವಸ್ಥಾನದಲ್ಲಿ ಎಲ್ಲ ಚೌಲ್ಟ್ರಿಗಳನ್ನ ಬಾಗ್ಲಾಕ್ಸಿದ್ವಿ. ಇನ್ನು ಮುಂದೆ ಚಂದಗೋಳಮ್ಮ ದೇವಸ್ಥಾನದಲ್ಲಿ ಯಾರಾದರೂ ನೀವು ಬೀಗ್ರೂಟ ಮಾಡ್ಕೋತೀನಿ ಅಂತಂದರೆ ಇವತ್ತಿಂದ ಎಲ್ಲನೂ ಬಾಗ್ಲಾಕ್ಸಿದ್ವಿ. ಅಲ್ಲಿ ಯಾವ ಮೊದಲೇ ಕಾರ್ಯಕ್ರಮ ಬೀಗ್ರೂಟ ಕಾರ್ಯಕ್ರಮ ಆಗಲಿ ಯಾವುದೇ ನಾನ್ ವೆಜ್ ಪ್ರೋಗ್ರಾಮ್ ಆಗಲಿ ಅಲ್ಲಿ ನಡೆಯೋದಿಲ್ಲ. ಇನ್ನು ಮುಂದೆ ಇನ್ನೊಂದು ತಿಂಗಳು ನಾವೆಲ್ಲ ಕಷ್ಟಪಡೋಣ, ವ್ಯಾಕ್ಸಿನೇಷನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸರ್ಕಾರದವರು. ಡಿಸೆಂಬರ್ ತಿಂಗಳು ಕಳೆದ್ಮೇಲೆ ಜನವರಿ ಫೆಬ್ರವರಿ ಆದಮೇಲೆ ಆಟೋಮೆಟಿಕ್ಕಾಗಿ ಬಿಸಿಲು ಬಂದ ತಕ್ಷಣ ನೋಡಿ, ನಮ್ಮ ಅಷ್ಟೊಂದು ಜನ ಬಾಂಬೆಯವ್ರಿಗೆ ಬಂದರು, 1,500 ಜನ ಬಾಂಬೆಯವ್ರಿಗೆ ಬಂದರು, ಅಷ್ಟೊಂದು ಪಾಸಿಟಿವ್ ಬಂದು ಒಂದು ಡೆತ್ ಆಗಲಿಲ್ಲ ನಮಗೆ. ಯಾಕೆ ಅಂತಂದರೆ ಅವ್ರು ಬಂದಿದ್ರು ಅವಾಗ ಬೇಸಿಗೆ ಟೈಮಲ್ಲಿ. ಈಗ ಹಿಂಗೆಲ್ಲ ಡೆತ್ ಆಗ್ತಾಯಿದೆ. ಅದರಿಂದಾಗಿ ನೀವು ನಾವು ಹೇಳಿದ್ರೆ ಆ ಸೂಚನೆಗಳನ್ನು ಕಡ್ಡಾಯವಾಗಿ ನೀವು ಪಾಲನೆ ಮಾಡಬೇಕು. ಸೂಚನೆಗಳನ್ನ ಪಾಲನೆ ಮಾಡಲಿಲ್ಲ ಅಂದರೆ ನಾಳೆ ಪೊಲೀಸ್ನವರು, ಚೀಫ್ ಆಫೀಸ್ನವರು ಮತ್ತು ನಾವು ಎಲ್ಲ ಬೀದಿಲಿರ್ತೀವಿ, ಎಲ್ಲನೂ ಗಮನಿಸ್ತೀವಿ. ಯಾರು ಅದನ್ನು ಪಾಲನೆ ಮಾಡ್ತಾರೆ ಅಂಥ ಅಂಗಡಿಯವರಿಗೆ, ಅಂಥ ವರ್ತಕರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ. ಸರ್ಕಾರದ ನಿಯಮನ ಉಲ್ಲಂಘನೆ ಮಾಡೋರಿಗೆ ನಾವು ಕಾನೂನು ರೀತಿಯಾಗಿ ಈ ವಿಚಾರದಲ್ಲಿ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಯಾರು ನಮಗೆ ಇವರು ಸ್ನೇಹಿತರು, ನಮ್ಮ ಪರಿಚಯದವರವರು, ಇವರು ನಮಗೆ ಸಹಾಯ ಮಾಡಿದ್ದಾರೆ ಕರೋನಾ ಟೈಮಲ್ಲಿ, ಇವ್ರ ಅಂಗಡಿಗೆ ಸಪೋರ್ಟ್ ಮಾಡೋಣ, ಅದರ ಪ್ರಶ್ನೆನೇ ಇಲ್ಲ. ಈಗ ಕರೋನಾ ಜನಗಳನ್ನ ಉಳಿಸ್ಬೇಕು, ನಮ್ಮ ಕೆಆರ್ ಪೇಟೆಯಲ್ಲಿ ಪಾಸಿಟಿವ್ ರೇಟ್ನ ಕಡಿಮೆ ಮಾಡಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ನಮ್ಮ ಒಬ್ಬರಿಗೆಲ್ಲ ಆಗುವಂಥ ಕೆಲಸ ಅಲ್ಲ. ಅದರಿಂದಾಗಿ ಅತಿ ಹೆಚ್ಚು ಎಲ್ಲಿ ಬರ್ತಾರೆ ಜನಗಳು, ನಿಮ್ಮ ಇದಕ್ಕೆ ಬರ್ತಾರೆ, ನಿಮ್ಮ ಅಂಗಡಿಗಳು ಬರ್ತಾರೆ. ಈಗ ನಮ್ಮ ಆಫೀಸ್ನಲ್ಲಿ ಈಗ ನಾವು ನಾಳೆಯಿಂದ ಬ್ಯಾರಿಕೇಡ್ ಕ್ಲೋಸ್ ಮಾಡಿ ಕೆಲಸ ಇದ್ದವರು ಮಾತ್ರ ಒಳಗಡೆ ಬರ್ತಾ ಇದೆ ನಮ್ಮ ಆಫೀಸ್ನಲ್ಲಿ. ಇನ್ನು ಮುಂದೆ ಎಲ್ಲ ಸರ್ಕಾರಿ ಕಚೇರಿಗಳು ಅಷ್ಟೇ, ಏನು ಕೆಲಸ ಇದೆ, ಯಾರ ಕೆಲಸ ಇದೆ, ಅವ್ರಿಗೆ ಮಾತ್ರ ಒಳಗಡೆ ಮಾತ್ರ ಬಿಡ್ತೇವೆ. ಇದು ರಿಜಿಸ್ಟರ್ ಮಾಡಿಕೊಂಡು ಕೋರ್ಟ್ಗಳಲ್ಲಿ ಎಲ್ಲ ಕೋರ್ಟ್ ಕಾರ್ಯಕಲಾಪನೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವತ್ತು ತುಂಬ ಎಮರ್ಜೆನ್ಸಿ ಕೇಸ್ ಬಿಟ್ಟರೆ ಎಲ್ಲನೂ ನವೆಂಬರ್ 29 ಪೋಸ್ಟ್ಪೋನ್ ಮಾಡಿದ್ದಾರೆ. ಅವ್ರು ಯಾಕೆ ಇಲ್ಲಿ ಅವರು ಬಂದರೆ ಇಲ್ಲಿ ಎಲ್ಲ ಕ್ಲೈಂಟ್ ಎಲ್ಲ ಬಂದರೆ ಅವರು ಕ್ರಮಗಳನ್ನು ಕೈಗೊಂಡು ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಅದಕ್ಕೆ ನಾವು ಕೂಡ ನಮ್ಮ ಸಹಾಯಕ ಯಾಕೆಂದರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಅದು ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಈಗಲೂ ಕೂಡ ಅದೇ ಥರ ನಮಗೆ ಸಪೋರ್ಟ್ ಮಾಡಿ ಈ ಕೊರೋನಾ ನಮ್ಮನ್ನು ಸಾಮಾಜಿಕ ಅಂತರವನ್ನು ಕಾಪಾಡೋದ್ರ ಮೂಲಕ ನಾವು ಊರಿಂದನೇ ಹೋಗ್ಲಾಕ್ತಾನೆ. ಇದನ್ನು ಕೂಡ ಎಲ್ಲಿ ಇರ್ತದೆ ಅಲ್ಲೇ ಕಂಟ್ರೋಲ್ ಆಗಬೇಕು. ಈಗ ನಿಮ್ಮ ಅಂತರವನ್ನು ಪಕ್ಕದವರಿಗೆ ಕೊಡಲಿಲ್ಲ ಅಂದರೆ, ಡಿಸ್ಟೆನ್ಸ್ ಮಾಡಿದ್ರೆ ಅಲ್ಲೇ ಅವನಿಗೆ ಇರ್ತದೆ, ಅವ್ನು ತೋರಿಸ್ಕೊಡ್ತಾನೆ, ಹುಷಾರಾಗ್ತಾನೆ. ಬಟ್ ನೀವು ಮಾಡಲಿಲ್ಲ ಅಂದರೆ ನಾವು ಆ ರೀತಿ ಸಂಬಂಧಗಳಿರ್ಬೋದು, ಅಣ್ಣಂದರು ಬಂದಿರ್ಬೋದು, ಸ್ನೇಹಿತರು ಬಂದರೆ ಅಂತ ಕೂರಿಸ್ಕೊಡೋದು, ಇದೆಲ್ಲನೂ ಕೂಡ ಅಂಗಡಿಗಳಲ್ಲಿ ನಿಷೇಧ ಮಾಡಿ. ಅಲ್ಲಿ ಕೆಲಸ ಇದ್ರೆ ಮಾತ್ರ ಅವ್ನು ಮಾಡಬೇಕು, ಹೋಗ್ತಾ ಇರ್ಬೋದು. ಏನೆಂಟು ಬಂದಿದೆ ಊರಿಂದ ಬಂದಿದೆ ನಾಳೆ ಅಕ್ಕಿ ಹೊತ್ತು ಮೀಟಿಂಗ್ ಮಾಡ್ತಾರೆ. ಇನ್ನು ಬೀದಿಲಿ ಯಾವ ಮಾಸ್ಕ್ ಹಾಕೊಳ್ಳೋದಂತ ಓಡಾಡ್ತಾನೆ, ಅವನಿಗೆ ಸರ್ಕಾರ ಸುತ್ತೋಲನೆ ಇದೆ, 1,000 ದಂಡ ಹಾಕ್ತಿದೆ. ಇಲ್ವಾ ದಂಡ ಕಟ್ಟಿಲ್ವಾ, ಅವ್ನು 188 ಅಲ್ಲಿ ಕೇಸ್ ಬುಕ್ ಮಾಡಿ ಸರ್ಕಾರದ ಏನು ಏನು ಮಾಡಿದ್ರು ಹೊರಗಡೆ ಕಳಿಸ್ತಾನೆ, ಹೊರಗಡೆ ಕಳಿಸ್ತಾನೆ. ನೀವು ಈಗ ಎಲ್ಲ ವರ್ಕರ್ಸು ಸ್ಟ್ರಿಕ್ಟ್ ಆದರೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಎಲ್ಲ ವರ್ಕರ್ಸು ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಅವರು ಎದುರ್ಕೊಳ್ಬೇಕು. ಈಗ ನಾವು ಯಾವ ಅವ್ರಿಗೆ ವಿತೌಟ್ ಮಾಸ್ಕ್ ಇದ್ದಂತೆ ಅವ್ರಿಗೆ ಸಾಮಾನು ಕೊಡ್ರೆ ನಿಮ್ಮ ಮಮ್ಮಿ ಕೊಡಲಿಲ್ಲ ಮತ್ತೆ ಅವ್ರಿಗೆ ನೀವು ಚಕ್ಕೊಳ್ಳೋಣ. ಒಬ್ಬ ಮಾರ್ಕ್ ಹಾಕಿ ಇನ್ನೊಬ್ಬ ಮಾರ್ಕ್ ಹಾಕಿ ಒಬ್ಬ ಕ್ಯೂ ಅಲ್ಲಿ ಲೈನ್ ಆಗಿ ಬರ್ತಾ ಇದ್ರು ಒಂದು ಅಂಗಡಿನಲ್ಲಿ, ಅವ್ನು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಒಂದು 1/2 ಗಂಟೆ ಲೈನ್ ಆಗುತ್ತೆ ಅಂದರೆ ಇನ್ನೊಬ್ಬ ಏನು ಕ್ಯೂ ಇಲ್ಲ ಹೋಗ್ಬಿಟ್ಟು ಮಾಸ್ಕ್ ತಗೊಂಡು ಹೋಗ್ತಾನೆ ಅಂತಂದ್ರೆ ಆ ಅಂಗಡಿಗೆ ಹೋಗ್ತಾನೆ. ಅಂಗಡಿ ನಮ್ಮ ಈ ಬಟ್ಟೆ ಅಂಗಡಿಯವ್ರು ಹಾಕ್ಬೋದು, ನಮ್ಮ ಬೇರೆ ಅಂಗಡಿಗಳು ಹಾಕೋದು, ಅಂಗಡಿ ಒಳಗೆ ಯಾರನ್ನೂ ಸೇರಿಸೋದೇ ಬೇಡ. ಬಟ್ಟೆ ಅಂಗಡಿಯವರೆಲ್ಲ ಅಂದ್ಕೊಂಡ್ರೆ ಒಳಗಡೆ ಸೇರಿಸಿದ್ರೆ ಒಂದು ಇಬ್ಬರು ಕರ್ಕೊಂಡು ಹೋಗಿ ಅವ್ರ ವ್ಯಾಪಾರ ಅಂಗಡಿ ಹೊರಗಡೆ ಹೋಗ್ತಾನೆ, ಇನ್ನಿಬ್ಬರು ಬಿಡಿ ಒಳಗಡೆ. ದಿನಸಿ ಅಂಗಡಿಯವರು ಒಳಗಡೆ ಸ್ಟಾಪ್ ಮಾಡಿ, ಹೋಟೆಲ್ನವ್ರಿಗೆ ನಿಮಗೆ SOP ಇದೆ ಯಾವ ಥರ ಮಾಡಬೇಕು ಅಂತೇಳಿ, ಒಂದು ಟೇಬಲ್ಗೆ ಇಬ್ಬರು ಮಧ್ಯದಲ್ಲಿ ಇದು ಹಾಕಿರಬೇಕು,
ಬಿಸಿನೀರು ಕೊಡಬೇಕು, ಮಾಸ್ಕ್ ಹಾಕೊಂಡಿರ್ಬೇಕು, ಯೂಸ್ ಅಂಡ್ ತ್ರೋ ಪ್ಲೇಟ್ ಯೂಸ್ ಮಾಡಬೇಕು. ಹಂಗೆ ಅವ್ರಿಗೆ ಹೋಟೆಲ್ ಅವ್ರಿಗೆ ನಿಮಗೆ ಇದಿದೆ ಸಾಧ್ಯವಾದಷ್ಟು ಪಾರ್ಸಲ್ ಕೊಡೋದಕ್ಕೆ ನೀವು ಮ್ಯಾಕ್ಸಿಮಮ್ ಇದು ಮಾಡಿ, ಯೂಸ್ ಅಂಡ್ ತ್ರೋ ಪ್ಲೇಟ್ಸ್ ಯೂಸ್ ಮಾಡಬೇಕು ಅಂತ ನಿಮ್ಗೆ ಎಸ್ಒಪಿ ಇರೋದು. ಮದ್ದೂರು ತಾಲೂಕಿನ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ಅಯ್ಯನಗೌಡರವರು ಮೈಸೂರು ನಗರಕ್ಕೆ ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಕೊಪ್ಪ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕರು, ಅಭಿಮಾನಿಗಳು ಹೃದಯಪೂರ್ವಕವಾಗಿ ಬೀಳ್ಕೊಡುಗೆ ನಡೆಸಿಕೊಟ್ಟಿದ್ದಾರೆ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಮ್ಮಾವುಲ್ಲಾ ಖಾನ್, ಹಿಮಾ ಟಿವಿ ಮಾಲೀಕರಾದ ಜಗದೀಶ್, ಪೊಲೀಸ್ ಸಿಬ್ಬಂದಿಗಳು, ಸಾರ್ವಜನಿಕರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಮದ್ಯಪ್ರಿಯನಿಂದ ಭಾರಿ ಅವಾಂತರ ಸರಣಿ ಅಪಘಾತ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಾರು ಚಾಲಕನನ್ನ ಸಾರ್ವಜನಿಕರು ಹಿಡಿದು ಸ್ಥಳೀಯ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಘಟನೆ ಕೇರ್ಪೇಟೆಯಲ್ಲಿ ನಡೆದಿದೆ. ಕೇರ್ಪೇಟೆ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ಒಬ್ಬರಿಗೆ ಹಾಗೂ ಎಪಿಎಂಸಿ ಸಂತೆ ಮಾಡದ ಬಳಿ ಮತ್ತೊಬ್ಬರಿಗೆ ಸರಣಿ ಅಪಘಾತ ಮಾಡಿ ಪರಾರಿಯಾಗುವುದಕ್ಕೆ ಯತ್ನಿಸಿದ ಕಾರು ಚಾಲಕನನ್ನ ಸಾರ್ವಜನಿಕರು ಧರ್ಮದೇಟು ನೀಡಿ ಅಪಘಾತ ಮಾಡಿದ ಕಾರು ಸಮೇತ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರಿಗೂ ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಘಟನೆಗೆ ಈಡಾದ ಇಬ್ಬರು ವ್ಯಕ್ತಿಗಳು ಕೊನೆಯುಸಿರೆಳೆದಿದ್ದಾರೆ ಎಂದು ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಈ ಘಟನೆ ಕುರಿತು ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಮದ್ದೂರು ಚೆಸ್ಕಾಂ ಇಲಾಖೆಯ ನೌಕರರು ಹಾಗೂ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ಚೆಸ್ಕಾಂ ಇಲಾಖೆಯ ಕಚೇರಿ ಆವರಣದಲ್ಲಿ ಬಳಿ ಜಮಾವಣೆಗೊಂಡ ಅಧಿಕಾರಿಗಳು ಮತ್ತು ನೌಕರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚೆಸ್ಕಾಂ ಇಇ ರವಿಶಂಕರ್ ಅವರು ಕಾರ್ಮಿಕ ನೀತಿ ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಲ್ಲದೆ ಈ ಕಾಯ್ದೆಯಿಂದಾಗಿ ಗ್ರಾಹಕರು, ಬಡಜನರು, ರೈತರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದ್ದು ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪದೆ ಕೇವಲ ಉಳ್ಳವರ ಪಾಲಾಗುತ್ತಿದೆ ಎಂದು ಆರೋಪಿಸಿದರು. ನೂರಾರು ವರ್ಷಗಳ ಇತಿಹಾಸ ಇರುವ ಚಾಮುಂಡೇಶ್ವರಿ ವಿದ್ಯುತ್ ನಿಗಮವನ್ನು ಏಕಾಏಕಿ ಖಾಸಗೀಕರಣಗೊಳಿಸಿ ನೌಕರರ ಹಾಗೂ ಅಧಿಕಾರಿಗಳ ಬದುಕನ್ನು ಕಿತ್ತುಕೊಳ್ಳಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಯಾಕಂದ್ರೆ ನಾವು ಬದುಕು ಇದರಲ್ಲಿ ಕಟ್ಕೊಂಡಿದ್ದೀವಿ, ನಾವು ಕಷ್ಟಪಡ್ತೀವಿ, ನೀ ತಾವು ಪ್ರೈವೇಟೈಸ್ ಮಾಡಿ ಜನಗಳಿಗೆ ಉತ್ತಮವಾದ ಸೇವೆ ಕೊಡ್ತೀವಿ ಅಂತ ಏನು ಅನ್ಕೊಂಡಿದ್ದೀರಿ ಅದನ್ನೇ ನಮಗೂ ಸಹ ಅಷ್ಟನ್ನೇ ಸಪೋರ್ಟ್ ಕೊಡಿ. ನಾವು ನಿಜವಾಗ್ಲೂ ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡ್ಕೊಂತೀವಿ. ಇದು ಸ್ವಾವಲಂಬಿತವಾದ ಒಂದು ಎಸ್ಕಾಂಗಳಾಗಿ ನಾವು ಸ್ವಾವಲಂಬಿತವಾದ ಒಂದು ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಾವು ಇವತ್ತೊಂದಿನ ಸೇರಿದೀವಿ. ನಮ್ಮ ಕೂಗು ಇಷ್ಟೇ, ದಯವಿಟ್ಟು ಪ್ರೈವೇಟೈಸ್ ಮಾಡೋದಕ್ಕಿಂತ ಮುಂಚೆ ತಾವು ನಮ್ಮ ಈ ನೌಕರರು ಬಾಂಧವರು ಮತ್ತೆ ರೈತಾಪಿ ಜನಗಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪವರ್ ಸಪ್ಲೈ ಇವಾಗ ಏನು ಉಚಿತವಾಗಿ ಅತಿ ಹೆಚ್ಚು ತನಕ ಇದೆ, ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ, ಆ ಪ್ರೈವೇಟೈಸ್ ಬಂದಾಗೂ ಸಹ ಅದೆಲ್ಲ ಮುಂದುವರಿತದ. ಮತ್ತೆ ಏನು ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಇರ್ಬೋದು, ಇವತ್ತಿನ ಸ್ಟ್ರೀಟ್ ಲೈಟ್, ವಾಟರ್ ಸಪ್ಲೈ ಇರ್ಬೋದು, ನಮಗೆ ಅಗಾಧವಾದ ಒಂದು ಈ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ನಮಗೆ ಅನುದಾನ ಬರೋದು. ನಾವು ಇನ್ ಕೇಸ್ ಅವ್ರು ದುಡ್ಡು ಕಟ್ಟದಿಲ್ಲದ್ರು ಸಹ ನಾವು ಪವರ್ ಸಪ್ಲೈನ ಕಂಟಿನ್ಯೂಷನ್ ಮಾಡ್ತಾ ಇದೀವಿ ಸಾರ್ವಜನಿಕ ಹಿತದೃಷ್ಟಿಯಿಂದ.
ಮುಂದಿನ ದಿನಗಳಲ್ಲಿ ಪ್ರೈವೇಟೈಸ್ ಆದಾಗ ಈ ಒಂದು ಏನು ಪರಿಸ್ಥಿತಿ ನಾವು ಹಿಂಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ, ಅದನ್ನು ಮುಂದೆ ಕಂಟಿನ್ಯೂಯೇಷನ್ ಆಗೋದು ಭಾರಿ ಕಷ್ಟಕರವಾಗಿರ್ತದೆ ಅನ್ನೋದು. ಯಾಕಂದ್ರೆ ಪ್ರೈವೇಟೈಸ್ದವರು ಬಂದವರು ಯಾರು ಬಂಡವಾಳ ಹಾಕ್ಬಿಟ್ಟು ಅವ್ನು ಲಾಸ್ ಮಾಡ್ಕೊಂಡು ಹೋಗಕ್ಕೆ ಬರೋದಿಲ್ಲ, ಅವ್ನು ಪ್ರಾಫಿಟಬಲ್ ಮೋಡ್ನಲ್ಲಿ ಇರ್ತಾನೆ. ಆ ರೀತಿ ಮಾಡಿದಾಗ ನಮ್ಮಲ್ಲಿ ಸುಮಾರು ಜನ ಏನಾಗಿದೆ, ನಾವು ಶ್ರಮ ಪಡಕ್ಕೆ ರೆಡಿ ಇದ್ದೀವಿ. ಯಾಕಂದ್ರೆ ಜಾಬ್ ಸೇರಿದಿಂದನೇ ಡಿಸೈಡ್ ಮಾಡಿದ್ದೀವಿ ನಾವು ಶ್ರಮ ಪಡಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು ಅನ್ನೋ ಇಂಟೆನ್ಷನ್ನಲ್ಲಿ. ನಮಗೆ ನಮ್ಮ ಕೈಗಳನ್ನು ಕಟ್ಟುಬಿಟ್ಟು ಯಾರೋ ಪ್ರೈವೇಟೈಸ್ ಹತ್ರ ಹೋಗ್ಬಿಟ್ಟು ಅವರ ಒಂದು ಹೇಳಿದಂಗೆ ಕೇಳಿಕೊಂಡು ನಡೆಯುವಂಥ ಪರಿಸ್ಥಿತಿ ಬರ್ತದೆ. ನಾವು ಇವತ್ತಿನ ದಿನ ನಮಗೇನು ಈ ಸರ್ಕಾರ ನಮಗೆ ಈಗ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ದಯವಿಟ್ಟು ಇದಕ್ಕೆ ಯಾವುದೇ ಚ್ಯುತಿ ಮಾಡದಿರೋಂಗೆ, ನಮ್ಮ ಬದುಕುಗಳು ಕಟ್ಕೊಂಡಿರೋದಕ್ಕೆ ನಮಗೆ ಯಾವುದು ಆಶಾಭಂಗ ಮಾಡದಿರೋಂಗೆ, ನಮ್ಮ ಬದುಕನ್ನು ಮುಂದುವರೆಸೋದಕ್ಕೆ ಆ ಒಂದು ಅವಕಾಶ ಕೊಡಿ. ದಯವಿಟ್ಟು ಪ್ರೈವೇಟೈಸ್ನ ಮಾಡೋಕ್ಕಿಂತ ಮುಂಚೆ ಇನ್ನಷ್ಟು ಬಾರಿ ದೀರ್ಘವಾಗಿ ಯೋಚನೆ ಮಾಡಿ, ಸಮಾಲೋಚನೆ ಮಾಡಿ, ಈ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಿಲ್ಲದ ರೀತಿಯಲ್ಲಿ ಮತ್ತೆ ನಮ್ಮ ಬದುಕುಗಳಿಗೂ ತೊಂದರೆ ಆಗದಿಲ್ದಿರಂಗೆ ತಾವು ಮಾಡಬೇಕು. ಆ ರೀತಿಯಲ್ಲಿ ಇವತ್ತು ಏನು SBD ಕರೆದಿದ್ದೀವಿ ಅದಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ವೇಳೆ AE ಪ್ರದೀಪ್, ಪ್ರಕಾಶ್, ಸಂಘದ ಅಧ್ಯಕ್ಷ ಲೋಕೇಶ್, CEC ಮಹಾದೇವ್, ರಾಮಚಂದ್ರ, ಚೆನ್ನೇಗೌಡ, ಓಂಕಾರ್, ಶುಭಕರ್, ದಿವಾಕರ್, ಪ್ರಶಾಂತ್, ಲೆಕ್ಕಾಧಿಕಾರಿ ನಾಗರಾಜ್ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಕೊಪ್ಪದಲ್ಲಿರುವ NSL ಸುಗರ್ ಕಾರ್ಖಾನೆ ಆಡಳಿತ ಮಂಡಳಿಯ ಬೇಜವಾಬ್ದಾರಿತನದಿಂದ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತು ಅಪಘಾತಕ್ಕೆ ಎಡೆಮಾಡಿಕೊಡುವ ಸಂಭವ ಹೆಚ್ಚಿದೆ. ಕೊಪ್ಪದ ಮುಖ್ಯ ರಸ್ತೆಯಲ್ಲಿರುವ NSL ಕಾರ್ಖಾನೆ ಬಳಿ ದಿನನಿತ್ಯವೂ ಕಬ್ಬಿನ ಲಾರಿ, ಟ್ರ್ಯಾಕ್ಟರ್, ಎತ್ತಿನ ಗಾಡಿ ಸಾಲುಗಟ್ಟಿ ನಿಂತಿದ್ದು ಆ ರಸ್ತೆಯಲ್ಲಿ ಓಡಾಡುವ ಸಂಚಾರಿಗಳಿಗೆ ಟ್ರಾಫಿಕ್ ಜಾಮ್ ಮತ್ತು ಅಪಘಾತದ ಭೀತಿ ಹೆಚ್ಚಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕೆಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ. ಮಳವಳ್ಳಿ ತಾಲೂಕಿನ ಕಂದೇಗರ ಗ್ರಾಮದಲ್ಲಿ ಇರುವ ವಿಜಯ ಬ್ಯಾಂಕ್ ಶಾಖೆಗೆ ರೈತರು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಕಳೆದ 2 ತಿಂಗಳಿಂದ ಬ್ಯಾಂಕಿನ ಯಾವುದೇ ವ್ಯವಹಾರಗಳು ಕೂಡ ನಡೆಯುತ್ತಿಲ್ಲ. ಇದನ್ನು ಸ್ಥಳೀಯ ಶಾಖೆ ಮ್ಯಾನೇಜರ್ ಅನ್ನ ವಿಚಾರಿಸಿದಾಗ ಸರ್ವರ್ ಇಲ್ಲ ಅದು ಇದು ಅಂತ ಏನೋ ಹೇಳಿಕೊಂಡು 2 ತಿಂಗಳಿಂದ ಯಾವುದೇ ವ್ಯವಹಾರ ಮಾಡಲು ಆಗುತ್ತಿಲ್ಲ. ಕೂಡಲೇ ಇದನ್ನ ಸರಿಪಡಿಸುವಂತೆ ಒತ್ತಾಯಿಸಿದರು. ಜಿಲ್ಲೆಯೆಲ್ಲೆಡೆ ಪವರ್ ಕಲಿಗಳ ಪ್ರತಿಭಟನೆ. ವಿದ್ಯುತ್ ಇಲಾಖೆ ಖಾಸಗೀಕರಣಗೊಂಡರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ. ಉತ್ತರ ಪ್ರದೇಶದಲ್ಲಿನ ಯುವತಿ ಮೇಲಿನ ಅತ್ಯಾಚಾರ ಖಂಡಿಸಿ ಕನ್ನಡ ಸೇನೆ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. 2 ಸಂಘಟನೆಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ. ಕೊಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನಗೌಡರಿಗೆ ಬೀಳ್ಕೊಡುಗೆ ಸಂಭ್ರಮ. ಸಿಬ್ಬಂದಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆಯ ಮಹಾಪೂರ. ಪಾಂಡಪುರದಲ್ಲಿ ಚಿಕ್ಕಾಡೆ ಜಿಲ್ಲಾ ಪಂಚಾಯತಿ ಸದಸ್ಯ ಸಾಮಿಲ್ ತಿಮ್ಮೇಗೌಡರಿಗೆ JDS ಪಕ್ಷದಿಂದ ಶ್ರದ್ಧಾಂಜಲಿ ಸಭೆ. CS ಪುಟ್ಟರಾಜರವರಿಂದ ತಿಮ್ಮೇಗೌಡರ ಬಗ್ಗೆ ಮೆಚ್ಚುಗೆಯ ನುಡಿ.